ಸೊ ನಾನಿದು ಜಿನಿ ಪ್ರಾಡಕ್ಟ್ ಮುಂಚೆ ಟ್ರೈ ಮಾಡಿದ್ದೆ ಲೈಕ್ ನಮ್ಮ ಮಮ್ಮಿ ಕಪಿಲ್ ಆಫ್ ಟೈಮ್ಸ್ ಕೊಟ್ಟಿದ್ರು ಸೊ ಇಷ್ಟ ಆಯ್ತು ಅಂಡ್ ಜಿಮ್ ಹಾಕ್ಕೋರ್ಗೆ ಆಕ್ಚುಲ್ ಇಸ್ ಅ ಗುಡ್ ಏನೋ ಗುಡ್ ಪ್ರಾಡಕ್ಟ್ ಟು ಹ್ಯಾವ್ ಆಸ್ ಅ ಪ್ರೋಟೀನ್ ಡ್ರಿಂಕ್ಸ್ ಯಾ ಇಸ್ ನೈಸ್ ಪ್ರೊಡಕ್ಟ್ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ರಾಜರಾಜೇಶ್ವರಿ ನಗರ ನಗರ ಮುನಿರತ್ನ ಶಾಸಕರು ಸಚಿವರು ಕೂಡ ಹೌದು ಅವರ ಎದುರಾಳಿ ಬಹುತೇಕ ಕುಸುಮ ಡಿ ಕೆ ರವಿ ಕುಸುಮಾ ಹನುಮಂತ ರಾಯವಂತರ ಕಾಂಗ್ರೆಸ್ ನಿಂದ ಕುಸುಮ ಅವ್ರನ್ನ ಶತಾಯಗತಾಯಿ ಗೆಲ್ಲಿಸಲೇಬೇಕು ಅಂತ ಡಿ ಕೆ ಸುರೇಶ್ ಪಣತೊಟ್ಟು ನಿಂತಿದ್ದಾರೆ ಕನಕಪುರದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲಿಸಬೇಕು ಅಂತ ಪಣತೊಟ್ಟಿರ್ತಕ್ಕಂಥ ಡಿ ಕೆ ಸುರೇಶ್ ಕುಸುಮಾ ಅವ್ರನ್ನು ಸಹ ಆರ್ ಆರ್ ನಗರದಲ್ಲಿ ಗೆಲ್ಲಿಸಲೇಬೇಕು ಅಂತ ನಿಂತಿದ್ದಾರೆ ಆದ್ರೆ ಆರ್ ಆರ್ ನಗರ ಕ್ಷೇತ್ರ ಹೇಗಿದೆ ಅಂತಾರೆ ಡಿ ಕೆ ಸುರೇಶ್ ಟೂ ತೌಸಂಡ್ ತರ್ಟೀನ್ ಟೂ ತೌಸಂಡ್ ಫೋರ್ಟೀನ್ ಟೂ ತೌಸಂಡ್ ನೈನ್ಟೀನ್ ಎಂಪಿ ಆದರಲ್ಲ ಅವ್ರಿಗೆ ಲೀಡೇ ಸಿಕ್ಕಿಲ್ಲ ಇಲ್ಲಿ ನಗರದಲ್ಲಿ ಡಿ ಕೆ ಸುರೇಶ್ ಕೆ ಲೀಡ್ ತಗೊಳಕಾಗ್ಲಿಲ್ಲ ಇಲ್ಲಿ ಅದೇಗೆ ಕುಸುಮ ಅವರನ್ನ ಗೆಲ್ಸರ್ ಅನ್ನೋದು ಒಂದಷ್ಟು ಪ್ರಶ್ನೆ ಕಾಡ್ತಿದೆ ಈ ಭಾಗ ಈ ಯಶವಂತಪುರ ವಾರ್ಡ್ ಲಗ್ಗೆರೆ ಎಚ್ ಎಂ ಟಿ ಮತಿಕೆರೆ ಮತಿಕೆರೆ ಒಂದು ಬಿಜೆಪಿ ಬೇಸಿಕಲಿ ಎಚ್ ಎಂ ಟಿ ಅಲ್ಲಿಂದ ನಿಮ್ಗೆ ಮಾಗಡಿ ರೋಡು ಅದೆಲ್ಲ ಮುನರತ್ನ ಹೋಲ್ಡ್ ಸ್ಟ್ರಾಂಗ್ ಈ ಜ್ಞಾನ ಭಾರತಿ ಆರ್ ಆರ್ ನಗರ ಬಿಜೆಪಿ ಒಂದು ಮುನ್ರತ್ನ ಅವರಿಗೆ ಒಂದು ಚಾನ್ಸ್ ಇತ್ತು ಕಳೆದ ಬಾರಿ ಚುನಾವಣೆಯಲ್ಲಿ ಮುನ್ರಾಜು ಗೌಡ್ರು ಬಿಜೆಪಿಯಿಂದ ಅಮೂಲ್ಯ ಅವರ ಮಾವ ರಾಮ್ಚಂದ್ರ ಜೆಡಿಎಸ್ ಇಂದ ಮುನ್ರತ್ನ ಬಿಜೆಪಿಯಿಂದ ವೋಟರ್ ಐಡಿ ಸ್ಕ್ಯಾಮ್ ಅನ್ಕೊಂಡ್ ಡಿಲೇ ಮಾಡೋದು ಕೇಸ್ ಇತ್ತೆ ಅವತ್ತೇನಾರ ರಾಮಚಂದ್ರ ಕಂಟೆಸ್ಟ್ ಮಾಡದೆ ಹೋಗಿದ್ರೆ ಅವ್ರು ಬಿಜೆಪಿಯಿಂದ ಬಂಡೆದ್ದು ಜೆಡಿಎಸ್ ಇಂದ ಕಂಟೆಸ್ಟ್ ಮಾಡದೆ ಹೋಗಿದ್ರೆ ಅವತ್ ಮುನಿರತ್ನ ಅವ್ರನ್ನ ಸೋಲ್ಸ್ಬೋದಾಗಿತ್ತು ಅವತ್ ಬಚಾವಾದ್ರು ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರ್ಕೊಂಡ್ರು ಮುನಿರತ್ನ ಒಂದು ಶಕ್ತಿ ಬಿಜೆಪಿಯು ಕೂಡ ಒಂದು ಶಕ್ತಿ ಆರ್ ಆರ್ ನಗರ ಇಬ್ರು ಸೇರ್ಕೊಂಡು ಅಗಾಧವಾದ ಶಕ್ತಿಯಾಗಿ ರೂಪಿಕೊಂಡ್ಬಿಟ್ಟವ್ರ ಮುನಿರತ್ನ ಹೀಗೆ ಅಂದ್ರೆ ಪಕ್ಕಾ ಕಾಂಗ್ರೆಸ್ ಅಲ್ಲಿ ಇದ್ದವರು ಈಗ ಹೇಗೆ ಅಂದ್ರೆ ಬಿಜೆಪಿಯವ್ರಿಗೂ ಆಶ್ಚರ್ಯ ಆರ್ ಎಸ್ ಎಸ್ ನಾಯಕರ ಮೇರುವರ್ಸು ಮೀರಿಸುವಷ್ಟು ಜಿ ಕಲ್ಚರ್ ಗೆ ಕನ್ವರ್ಟ್ ಆಗ್ಬಿಟ್ಟವ್ರೆ ಆರ್ ಎಸ್ ಎಸ್ ಅವರೇ ದೇವರೇ ಏನ್ ಈ ಮಟ್ಟಿಗೆ ಎಷ್ಟು ವರ್ಷ ಆರ್ ಎಸ್ ಎಸ್ ಅಲ್ಲಿದ್ದಾರೆ ಮುನಿರತ್ನ ಅನ್ನೋ ಮಟ್ಟಿಗೆ ಬದಲಾಗ್ಬಿಟ್ಟಿದ್ದಾರೆ ಮುನಿರತ್ನ ಆಮೇಲೆ ಆಗ್ಲೇ ಹೇಳದಲ್ಲ ರಾಜರಾಜೇಶ್ವರಿ ನಗರ ಬಿಜೆಪಿ ಕೂಡ ಸ್ಟ್ರಾಂಗ್ ಮುನಿರತ್ನ ಕೂಡ ಸ್ಟ್ರಾಂಗ್ ಬಿಜೆಪಿ ಪ್ಲಸ್ ಮುನಿರತ್ನ ಸೋಲಿಸಲು ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಿಗೆ ಕ್ಷೇತ್ರ ಕನ್ವರ್ಟ್ ಆಗಿದೆ ಕ್ಲಿಯರ್ ಕಟ್ ನಾಟ್ ಓನ್ಲಿ ಜಾನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ರಿಸಲ್ಟ್ ಕೂಡ ಮುನಿರತ್ನ ಗೆಲುವು ಅಂತ ಬರಬಹುದು ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕನಿಷ್ಠ ಎಂಟತ್ತು ಕ್ಷೇತ್ರ ರಿಸಲ್ಟ್ ಫಿಕ್ಸ್ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಶಿವಾಜಿ ನಗರ ರಿಜ್ವಾನ್ ಅರ್ಷದ್ ಹ್ಮ್ ಪುಲ್ಕೇಶಿ ನಗರ ಅಖಂಡ ಶ್ರೀನಿವಾಸ ಮೂರ್ತಿ ಸರ್ವಜ್ ನಗರ ಜಾರ್ಜ್ ಹೇಗೋ ಅದೇ ರೀತಿ ಮುನಿರತ್ನ ಆರ್ ನಗರ ಯಲಾಂಕ ವಿಶ್ವನಾಥ್ ಸೊ ಇವೆಲ್ಲವೂ ಕೂಡ ರಿಸಲ್ಟ್ ಕನ್ವರ್ಷನ್ ಇದೆ ಅಲ್ಲ ಶಿವ ಈಗ ಕುಸುಮಾ ಅವರು ನಿಂತ್ಕೊಳ್ತಿದಾರೆ ಎಲೆಕ್ಷನ್ ಸೋತಿದ್ರು ಹೌದು ಆಯ್ತಾ ಇನ್ನು ದಿನ ಟೈಮ್ ಇದೆ ಹೌದು ಹ್ಮ್ ಪ್ರಜಾಪ್ರಭುತ್ವ ಹೆಣ್ಮಗಳು ಸೋಸಿದಳೆ ಅನುಕಂಪ ಮುನಿರತ್ನ ಅನ್ಸ್ಬಹುದು ಏನ್ ಬೇಕಾದ್ರೂ ಆಗ್ಬಹುದು ಪ್ರಜಾಪ್ರಭುತ್ವದಲ್ಲಿ ಜನ ತಿರುಗ್ ಬೀಳ್ಬಹುದು ಅನ್ನೋ ಲೆಕ್ಕಾಚಾರ ಇಲ್ವ ಇದ್ರಲ್ಲಿ ನೀವು ಲಗ್ಗೆರಿಯ ಮಂಜುಳಾ ನಾರಾಯಣ ಸ್ವಾಮಿ ಹ್ಮ್ ಎಚ್ ಎಂ ಟಿ ವಾರ್ಡ್ನ ಆಶಾ ಸುರೇಶ್ ಹ್ಮ್ ನ ಬಿಜೆಪಿಯ ಮಮತಾ ವಾಸುದೇವ್ ಈ ಮೂರು ಜನ ಕಾರ್ಪೊರೇಟರ್ ಗಳೇ ತಿರುಗ್ ಬಿದ್ದಾಗ ಏನು ಆಗಲಿಲ್ಲ ಹ್ಮ್ ನಾನೇ ಕೂತ್ಕೊಂಡು ಕಸ್ತೂರಿನಲ್ಲಿ ಆಂಕರ್ ಆಗಿ ಡಿಬೇಟ್ ಮಾಡಿದ್ದೀನಿ ಮೂರು ಜನ ಕೂರ್ಸ್ಕೊಂಡು ಹ್ಮ್ ಬಿಜೆಪಿಯವರು ಮಮತಾ ವಾಸುದೇವ್ ಅವತ್ತು ಮುನರತ್ನ ಕಾಂಗ್ರೆಸ್ ಎಂ ಎಲ್ ಎಲ್ ಎ ಕಾಂಗ್ರೆಸ್ ಕಾರ್ಪೊರೇಟರ್ ಎಚ್ ಎಂ ಟಿ ಆಶಾ ಸುರೇಶ್ ಮಂಜುಳಾ ನಾರಾಯಣಸ್ವಾಮಿ ಲಗ್ಗೆರೆ ಲಗ್ಗೆರೆ ಜೆಡಿಎಸ್ ಈ ಮೂರ್ ಜನ ಮುನ್ರತ್ನ ವಿರುದ್ಧ ಸಿಡಿದದ್ದು ಬಂಡೆದೇ ಏನು ಆಗಿಲ್ಲ ಅಂದ್ರೆ ಆ ಮಟ್ಟಿಗೆ ಅವರೆಲ್ಲ ಇವತ್ತು ಬಿಜೆಪಿ ಅವರೇ ಲಗ್ಗೆರೆ ಸ್ವಾಮಿ ಆಶಾ ಸುರೇಶ್ ಮಮತಾ ವಾಸುದೇವ್ರೆಲ್ಲ ಬಿಜೆಪಿ ಇರ್ ವಿರುದ್ಧ ಕೋರ್ಟ್ ಮೆತ್ತಲೆ ಮೆಟ್ಟಿಲೇರಿ ಯಾವುದೇ ಕಾರಣಕ್ಕೂ ಮುಂದ್ರತ್ನ ಎಂ ಎಲ್ ಎ ಆಗ್ಬಹುದು ಆಗಕ್ ಸಾಧ್ಯ ಇಲ್ಲ ಅಂತ ತುಳಸಿ ಮುನರಾಜು ಗೌಡ ನನ್ ಮುಂದೆ ತುಳಸಿ ಮುನ್ರಾಜು ಗೌಡ್ರು ನಮ್ಮ ಗುರ್ಲಿಂಗ್ ಸ್ವಾಮಿ ಅವರು ತೀರ್ಕಂಡ್ರು ನಮ್ಮ ಪೊಲಿಟಿಕಲ್ ಎಡಿಟರ್ ಆಗಿದ್ರು ಟಿವಿ ಫೈ ಸಿ ಎಂ ಮೀಡಿಯಾ ಕೋಆರ್ಡಿನೇಟರ್ ಆಗಿದ್ರು ನಾನು ಗುರ್ಲಿಂಗ್ ಸ್ವಾಮಿ ಅವರು ತುಳಸಿ ಮುನರಾಜು ಗೌಡ ಗೌಡ್ರ ಏನ್ ಸಮಾಚಾರ ಅಂತಂದ್ರೆ ಯಾವ್ದೇ ಕಾರಣ ಪಾರ್ಟಿಗೆ ಬಂದ್ಬಿಟೋರಾ ನಿಮ್ ಪಾರ್ಟಿ ಏನ್ ಮಾಡ್ತೀರಾ ಈಗ ಕೇಸ್ ಹಾಕೊಂಡ್ ನಿಂತಿದ್ರಲ್ಲ ಅಂತ ನಮ್ಮ ಪರ್ವಾಗಿ ಆಗತ್ತೆ ಕೇಸ್ ಕೇಸ್ ಅಂತಿದ್ರು

ಚಾನ್ಸೇ ಇಲ್ಲ ಅಂದ್ರು ಮಿನಿಸ್ಟರ್ ಆಗ್ಬಿಟ್ರು ಅದೇ ಸಂತೋಷ್ ಸಿಟಿ ರವಿ ಕಟ್ಕೊಂಡು ತಮಿಳ್ನಾಡ್ ಹೋಗಿ ಅಣ್ಣ ಮಲೆ ಕ್ಷೇತ್ರದಲ್ಲಿ ಇನ್ಚಾರ್ಜ್ ಆಗಿ ಚುನಾವಣೆ ಮಾಡ್ರು ಮುನರತ್ನ ಮುನಿರತ್ನ ಕಾಯಿದ್ರು ಅಲ್ಲಿ ಕಾಯ್ದ್ರು ಎಲ್ರು ಆಪರೇಷನ್ ಕಂಪ್ಲಿಕರು ಬೇಗ ಮಿನಿಸ್ಟರ್ ಆಗ್ಬಿಟ್ರು ಆದ್ರೆ ಮುನರತ್ನ ಕರೆಕ್ಟ್ ಲೇಟ್ ಆಗಿ ಗಟ್ಟಿಯಾಗಿ ಉಳ್ಕೊಂಡ್ರು ಆಮೇಲೆ ಸಂತೋಷಿಗೆ ಅತ್ಯಾಪ್ತ ತುಳಸಿ ಮುನರಾಜ್ ಗೌಡ ಅಂತಿದ್ರಲ್ಲ ತುಳಸಿ ಮುನರಾಜ್ ಗೌಡ್ರಿಂದ ಒಂದ್ ಎಂ ಎಲ್ ಎ ಗೆಲ್ಸಕ್ಕಾಗಲ್ಲ ಒಂದ್ ಎಂ ಎಲ್ ಎ ಗೆಲ್ಲಕ್ಕಾಗಲ್ಲ ಆದ್ರೆ ಮುನಿರತ್ನ ತಾನು ಗೆಲ್ಲದಲ್ದೆ ನಾಕೈದು ಬರ್ತೀನಿ ಅಂತ ಓಟೋರ್ ಅದು ಬಿಜೆಪಿಗೆ ಗೊತ್ತಾಗಿದೆ ಮುನಿರತ್ನ ಕೆಪಾಸಿಟಿ ಏನು ಅಂತ ಸಂತೋಷಿಗೆ ಗೊತ್ತಾಗಿದೆ ಮುನಿರತ್ನ ಕೆಪಾಸಿಟಿ ಏನು ಅಂತ ಜಿದ್ದಿಗೆ ಬಿದ್ ರಾಜಕಾರಣ ಮಾಡ್ಲಿಲ್ಲ ಮುನರತ್ನ ತಲೆ ಉಪಯೋಗಿಸ ರಾಜಕಾರಣ ಮಾಡಿದ್ರು ಚೇಂಜಸ್ ಆಗಿದೆ ನಾನು ಇದನ್ನೇ ಹೇಳ್ತಾ ಇರೋದು ಕುಸುಮ ಹೆಣ್ಮಗಳು ಅನುಕಂಪ ಎಲ್ಲ ಹೇಳ್ತಿದಿರಲ್ಲ ಆ ಮೂರ್ ಜನ ಕಾರ್ಪೊರೇಟರ್ ತಿರುಗ್ ಬಿದ್ದು ನಂತರ ಇವೆಲ್ಲ ತುಳಸಿ ಮುರ ಎಲ್ಲಾ ತಿರುಗಿದಲ್ಲ ಇವರೇ ಇವ್ರೇ ಆಗ್ಲಿಲ್ಲ ಒಂದ್ ಬಹಳ ಮಜಾ ಚೆನ್ನಾಗಿದೆ ನೋಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಮಚಂದ್ರ ಜೆಡಿಎಸ್ ಕ್ಯಾಂಡಿಡೇಟ್ ತುಳಸಿ ಮುನ್ರಾಜ್ ಗೌಡ ಬಿಜೆಪಿ ಕ್ಯಾಂಡಿಡೇಟ್ ಮುಂದರತ್ನ ಕಾಂಗ್ರೆಸ್ ಗೆದ್ರು ಎಲ್ಲಾ ಈಗ ಒಂದೇ ಪಾರ್ಟಿಲ್ ಅವ್ರೆ ಎಲ್ಲರೂ ಒಂದೇ ಪಾರ್ಟಿಲ್ ಅವ್ರೆ ಈಗ ವಿರೋಧ ಮಾಡ್ಕೊಂಡು ಆಚೆ ನಿಂತರೇ ಡಿ ಕೆ ಸುರೇಶ್ ಈಗ ಇನ್ನೊಂದು ವಿಷಯ ನಾವು ಗ್ರೌಂಡ್ಗೂ ಬಯಲಕ್ಷನ್ ಕೇಳಿದ್ರು ಡಿ ಕೆ ಶಿವಕುಮಾರ್ ಬಂದ್ ನಿಂತ್ಕೊಂಡ್ರು ಆರ್ ನಗರ ಆಗಲ್ಲ ಅಂತ ಜನ ಹೇಳ್ತಾರೆ ಅರ್ಥ ಆಯ್ತಲ್ಲ ಹಾಗಾಗಿ ಆರ್ ಆರ್ ನಗರದ ಕಂಡೀಷನ್ ಹಿಂಗಿದೆ ಕಂಡೀಷನ್ ಕರ್ನಾಟಕ ಟಿವಿ ಜನವರಿ ಟೆಂಡಲ್ಲಿ ಆರ್ ಆರ್ ನಗರದಲ್ಲಿ ಎಸ್ ಟ್ರೆಂಡ್ ಈಗೇ ಮುಂದುವರಿಯೋ ಸಾಧ್ಯತೆ ತೀರಾ ಗಟ್ಟಿ ಈ ಅನುಕಂಪ ಏನೇನೋ ಮುಂದಿನ ಹೋಗ್ಬೋದೇನೋ ಆಕ್ರೋಶ ಇನ್ನೂ ಏನಿಲ್ಲ ಆಗ ಮಂಜುಳಾ ನಾರಾಯಣ ಸ್ವಾಮಿ ಮಮತಾ ವಾಸುದೇವ್ ಆಶಾ ಸುರೇಶ್ ಇತ್ತಲ್ಲ ಆಕ್ರೋಶ ಆಕ್ರೋಶಕ್ಕಿಂತ ಏನೋ ಆಕ್ರೋಶ ಇಲ್ಲ ಮುಂದಿನ